ಓಂ ಶಾಂತಿ. ಮುರುಳಿ ದಿನಾಂಕ 17/9/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಉತ್ತಮರಿಗಿಂತ ಉತ್ತಮ ಪುರುಷರಾಗಬೇಕು. ಎಲ್ಲರಿಗಿಂತ ಉತ್ತಮ ಪುರುಷರು ಲಕ್ಷ್ಮೀ ನಾರಾಯಣರಾಗಿದ್ದಾರೆ. ಪ್ರಶ್ನೆ: ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಯಾವ ಒಂದು ಗುಪ್ತ ಕಾರ್ಯವನ್ನು ಮಾಡುತ್ತಿದ್ದೀರಾ? ಉತ್ತರ: ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮತ್ತು ದೈವಿ ರಾಜ್ಯಧಾನಿಯ ಸ್ಥಾಪನೆಯನ್ನು ಪರಮಾತ್ಮ ತಂದೆಯ ಜೊತೆಗೆ ನೀವು ಗುಪ್ತ ರೂಪದಲ್ಲಿ ಮಾಡುತ್ತಿದ್ದೀರ. ದೈವಿ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡುವ ಗುಪ್ತ ಕಾರ್ಯವನ್ನು ಪರಮಾತ್ಮ ತಂದೆಯ ಜೊತೆಗೆ ನೀವು ಮಾಡುತ್ತಿದ್ದೀರ. ಗುಪ್ತ ರೂಪದಲ್ಲಿ ಈ ಕಾರ್ಯವನ್ನು ಮಾಡುತ್ತಿದ್ದೀರ. ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ. ಅವರು ಬಂದು ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಹೂದೋಟದಲ್ಲಿ ಭಯಾನಕವಾದಂತಹ ದುಃಖವನ್ನು ನೀಡುವ ಯಾವ ವಸ್ತುವೂ ಇರುವುದಿಲ್ಲ. ಗೀತೆ: ಕೊನೆಗೂ ಆ ದಿನ ಇಂದು ಬಂತು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಅವಶ್ಯವಾಗಿ ಶರೀರದ ಮೂಲಕ ತಿಳಿಸುತ್ತಾರೆ. ಆತ್ಮ ಶರೀರ ಇಲ್ಲದೆ ಯಾವುದೇ ಕಾರ್ಯವನ್ನು ಮಾಡಲು ಆಗುವುದಿಲ್ಲ. ಆತ್ಮಿಕ ತಂದೆ ಕೂಡ ಒಂದು ಬಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶರೀರವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಇದು ಸಂಗಮ ಯುಗ ಆಗಿದೆ. ಇದಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಈ ಸಂಗಮ ಯುಗದ ನಂತರ ಪುನಃ ಸತ್ಯುಗ ಬರುತ್ತದೆ. ಸತ್ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಹೇಳಲಾಗುತ್ತದೆ. ಪರಮಾತ್ಮ ತಂದೆ ಬಂದು ಪುರುಷೋತ್ತಮ ಯುಗವನ್ನು ಸ್ಥಾಪನೆ ಮಾಡುತ್ತಾರೆ. ಸಂಗಮ ಯುಗದಲ್ಲಿ ತಂದೆ ಬರುತ್ತಾರೆ. ಅಂದ ಮೇಲೆ ಸಂಗಮ ಯುಗ ಕೂಡ ಪುರುಷೋತ್ತಮ ಯುಗ ಆಗಿದೆ. ಈಗ ಮಕ್ಕಳಾದ ನಿಮ್ಮನ್ನು ತಂದೆ ಸಂಗಮ ಯುಗದಲ್ಲೇ ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ. ನಂತರ ಪುರುಷೋತ್ತಮರು ಹೊಸ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತಾರೆ. ಪುರುಷೋತ್ತಮರು ಅಂದರೆ ಉತ್ತಮರಿಗಿಂತ ಉತ್ತಮ ಪುರುಷರು. ಉತ್ತಮರಿಗಿಂತ ಉತ್ತಮ ಪುರುಷರು ಅಂದರೆ ರಾಧಾಕೃಷ್ಣರು ಅಥವಾ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಈ ಜ್ಞಾನ ಈಗ ನಿಮಗೆ ಗೊತ್ತಾಗಿದೆ. ಅನ್ಯ ಧರ್ಮದವರೂ ಕೂಡ ಸ್ವರ್ಗದ ಮಾಲೀಕರು ದೇವತೆಗಳಾಗಿದ್ದರು ಎಂದು ಒಪ್ಪಿಕೊಳ್ಳುತ್ತಾರೆ. ಅನ್ಯ ಧರ್ಮದವರೂ ಕೂಡ ಲಕ್ಷ್ಮೀ ನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಎಂದು ಒಪ್ಪಿಕೊಳ್ಳುತ್ತಾರೆ. ಭಾರತಕ್ಕೆ ಬಹಳಷ್ಟು ಮಹಿಮೆ ಇದೆ. ಆದರೆ ಭಾರತದ ಮಹಿಮೆಯ ಬಗ್ಗೆ ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ಯಾರಾದರೂ ಸತ್ತರೆ ಇಂಥವರು ಸ್ವರ್ಗವಾಸಿ ಆದರು ಎಂದು ಹೇಳುತ್ತಾರೆ. ಆದರೆ ಸ್ವರ್ಗ ಎಂದರೆ ಏನು ಎಂದು ತಿಳಿದುಕೊಂಡಿಲ್ಲ. ತಾವೇ ಸ್ವತಃ ಸಿದ್ಧ ಮಾಡುತ್ತಾರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು. ಇದರ ಅರ್ಥ ಆಗಿದೆ ಮೊದಲು ಅವರು ನರಕದಲ್ಲಿ ಇದ್ದರು ಎಂದು. ಪರಮಾತ್ಮ ತಂದೆ ಯಾವಾಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೋ ಆಗ ಸ್ವರ್ಗಕ್ಕೆ ಹೋಗಲು ಸಾಧ್ಯ. ಸ್ವರ್ಗ ಎಂದು ಹೊಸ ಜಗತ್ತಿಗೆ ಕರೆಯಲಾಗುತ್ತದೆ. ಎರಡು ವಸ್ತು ಇದೆ, ಸ್ವರ್ಗ ಮತ್ತು ನರಕ. ಮನುಷ್ಯರು ಸ್ವರ್ಗ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಯಿತು ಎಂದು ಹೇಳುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಿನ್ನೆ ಸ್ವರ್ಗ ಇತ್ತು, ಈ ದೇವತೆಗಳ ರಾಜ್ಯ ಇತ್ತು. ಪುನಃ ನಾವು ಪರಮಾತ್ಮ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ತಂದೆ ಹೇಳುತ್ತಾರೆ, ಮಧುರ ಮುದ್ದಿನ ಮಕ್ಕಳೇ, ಈಗ ನಿಮ್ಮ ಆತ್ಮ ಪತಿತ ಆಗಿದೆ, ಆದ್ದರಿಂದ ನೀವು ನರಕದಲ್ಲಿ ಇದ್ದೀರಾ. ಹೇಳಲಾಗುತ್ತದೆ, ಇನ್ನೂ ಕಲಿಯುಗ 40,000 ವರ್ಷ ಇದೆ ಎಂದು. ಅಂದ ಮೇಲೆ ಜಗತ್ತಿನಲ್ಲಿರುವವರೆಲ್ಲ ನರಕವಾಸಿಗಳೇ ಆಗಿದ್ದಾರೆ, ಕಲಿಯುಗದ ನಿವಾಸಿಗಳೇ ಎಲ್ಲರೂ ಆಗಿದ್ದಾರೆ. ಆದ್ದರಿಂದ ಇನ್ನೂ ಕಲಿಯುಗ 40,000 ವರ್ಷ ಇರುತ್ತದೆ ಎಂದು ಹೇಳುತ್ತಾರೆ. ಇದಂತೂ ಹಳೆಯ ಜಗತ್ತಾಗಿದೆ. ಈಗ ಕಲಿಯುಗದ ಅಂತಿಮ ಸಮಯ ಬಂದಿದೆ. ಇನ್ನೂ 40,000 ವರ್ಷ ಕಲಿಯುಗ ಇರುವುದಿಲ್ಲ. ಪಾಪ ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ. ಅಂತ್ಯದಲ್ಲಿ ಯಾವಾಗ ಬೆಂಕಿ ಹತ್ತುತ್ತದೆಯೋ ಆಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಈಗ ನೀವು ಪರಮಾತ್ಮ ತಂದೆಯ ಜೊತೆ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ. ನಂಬರ್ 1 ಪುರುಷಾರ್ಥದ ಅನುಸಾರ ನೀವು ಪ್ರೀತಿ ಬುದ್ಧಿ ಉಳ್ಳವರಾಗುತ್ತೀರಾ. ಎಷ್ಟು ಹೆಚ್ಚು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳವರಾಗುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಬೆಳಗ್ಗೆ ಎದ್ದು ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಬಲೆ ಪ್ರೇಮದ ಕಣ್ಣೀರು ಬಂದರೂ ಪರವಾಗಿಲ್ಲ. ಏಕೆಂದರೆ ಬಹಳ ಸಮಯದ ನಂತರ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆ, ನೀವು ಬಂದು ನಮ್ಮನ್ನು ದುಃಖದಿಂದ ದೂರ ಮಾಡಿ ಎಂದು ನೀವು ಕೂಗಿ ಕರೆಯುತ್ತಾ ಬಂದಿದ್ದೀರಾ. ಈ ವಿಷಯ ಸಾಗರದಲ್ಲಿ ಮುಳುಗಿ ನಾವು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾ ಬಹಳಷ್ಟು ದುಃಖಿಗಳಾಗಿದ್ದೇವೆ. ಈಗ ಇದಂತೂ ರವರವ ನರಕ ಆಗಿದೆ. ಈಗ ಪರಮಾತ್ಮ ತಂದೆ ಸಂಪೂರ್ಣ ಚಕ್ರದ ರಹಸ್ಯವನ್ನು ನಮಗೆ ತಿಳಿಸಿದ್ದಾರೆ.
ಮೂಲವತ್ತನ ಅಂದರೆ ಏನು ಅನ್ನುವುದನ್ನೂ ಕೂಡ ತಂದೆ ಬಂದು ತಿಳಿಸಿದ್ದಾರೆ. ಮೊದಲು ನಮಗೆ ಮೂಲವತ್ತನದ ಬಗ್ಗೆ ಗೊತ್ತಿರಲಿಲ್ಲ. ಇದಕ್ಕೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ. ಸ್ವರ್ಗಕ್ಕೆ ಹೂದೋಟ ಎಂದು ಕರೆಯಲಾಗುತ್ತದೆ. ಸ್ವರ್ಗ ಪರಮಾತ್ಮ ತಂದೆಯ ಹೂದೋಟ ಆಗಿದೆ. ಪರಮಾತ್ಮ ತಂದೆಗೆ ತೋಟದ ಮಾಲೀಕ ಎಂದು ಕರೆಯಲಾಗುತ್ತದೆ. ನಿಮ್ಮನ್ನು ಮುಳ್ಳಿನಿಂದ ಪುನಃ ಹೂವನ್ನಾಗಿ ಯಾರು ಮಾಡುತ್ತಾರೆ? ಪರಮಾತ್ಮ ತಂದೆ ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಾರೆ. ಹೂವಿನಿಂದ ಪುನಃ ನಿಮ್ಮನ್ನು ಮುಳ್ಳನ್ನಾಗಿ ಯಾರು ಮಾಡುತ್ತಾರೆ? ರಾವಣ ನಿಮ್ಮನ್ನು ಹೂವಿನಿಂದ ಮುಳ್ಳನ್ನಾಗಿ ಮಾಡುತ್ತಾರೆ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ, ಭಾರತ ಮೊದಲು ಹೂದೋಟ ಆಗಿತ್ತು, ಈಗ ಮುಳ್ಳಿನ ಕಾಡಾಗಿದೆ. ಈಗ ಭಾರತ ಕಾಡಾಗಿದೆ. ಕಾಡಿನಲ್ಲಿ ಪ್ರಾಣಿಗಳು ಇರುತ್ತದೆ, ಚೇಳಿರುತ್ತದೆ. ಸತ್ಯುಗದಲ್ಲಿ ಇಂತಹ ಯಾವುದೇ ಭಯಾನಕವಾದ ಪ್ರಾಣಿ ಇರುವುದಿಲ್ಲ. ಶಾಸ್ತ್ರದಲ್ಲಂತೂ ಎಂತೆಂತಹ ಮಾತನ್ನು ಬರೆದಿದ್ದಾರೆ. ಕೃಷ್ಣನಿಗೆ ಸರ್ಪ ಕಚ್ಚಿತ್ತು, ಈ ರೀತಿ ಆಯಿತು, ಆ ರೀತಿ ಆಯಿತು ಎಂದು ಬರೆಯುತ್ತಾರೆ. ಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಭಕ್ತಿ ಸಂಪೂರ್ಣ ಬೇರೆ ಆಗಿದೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಲ್ಲಿ ಜ್ಞಾನ ಇದೆ ಎಂದು ತಿಳಿದುಕೊಳ್ಳಬೇಡಿ. ಪತಿತ ಪಾವನ ಕೇವಲ ಒಬ್ಬ ಜ್ಞಾನದ ಸಾಗರ ತಂದೆ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಲ್ಲೂ ಜ್ಞಾನ ಇಲ್ಲ. ಪತಿತ ಪಾವನ ಜ್ಞಾನದ ಸಾಗರ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯುತ್ತೇವೆ. ಜ್ಞಾನದಿಂದ ಮನುಷ್ಯರಿಗೆ ಸದ್ಗತಿ ಸಿಗುತ್ತದೆ. ಸದ್ಗತಿಯ ಸ್ಥಾನ ಅಂದರೆ ಎರಡಾಗಿದೆ, ಒಂದು ಮುಕ್ತಿಧಾಮ, ಇನ್ನೊಂದು ಜೀವನ್ ಮುಕ್ತಿಧಾಮ. ಈಗ ಮಕ್ಕಳಿಗೆ ಗೊತ್ತಿದೆ, ದೇವತೆಗಳ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ. ಆದರೆ ಗುಪ್ತ ರೂಪದಲ್ಲಿ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಇನ್ನು ಎಲ್ಲಾ ಮನುಷ್ಯರು ತಮ್ಮ ತಮ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆಯಂತೂ ಈ ಸೃಷ್ಟಿಗೆ ಬಂದಾಗ ತಂದೆಗೆ ತಮ್ಮದೇ ಆದ ಶರೀರ ಇರುವುದಿಲ್ಲ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆಗೆ ನಿರಾಕಾರ ತಂದೆ ಎಂದು ಕರೆಯಲಾಗುತ್ತದೆ. ಉಳಿದ ಎಲ್ಲಾ ಆತ್ಮರಿಗೂ ಸಾಕಾರಿ ಶರೀರ ಇದೆ. ಪರಮಾತ್ಮ ತಂದೆಗೆ ನಿರಾಕಾರ ಪರಮಾತ್ಮ ತಂದೆ ಎಂದು ಕರೆಯುತ್ತೇವೆ. ನಿರಾಕಾರಿ ಆತ್ಮರಿಗೆ ಅವರು ತಂದೆ ಆಗಿದ್ದಾರೆ. ಆತ್ಮರಾದ ನಾವು ನಿರಾಕಾರಿ ಜಗತ್ತಿನಲ್ಲಿ ಇದ್ದೆವು. ಪರಮಾತ್ಮ ತಂದೆ ಕೂಡ ನಿರಾಕಾರಿ ಜಗತ್ತಿನ ನಿವಾಸಿಯಾಗಿದ್ದಾರೆ. ಆದರೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಮೂಲವತನದಲ್ಲಿ ಯಾವ ಮಾತಿನ ದುಃಖವೂ ಇರುವುದಿಲ್ಲ. ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಮನ್ಮನಾಭವ, ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಿಮ್ಮ ಕಲ್ಯಾಣ ಆಗುತ್ತದೆ. ತಂದೆಯ ನೆನಪಿನಲ್ಲಿದ್ದಾಗ ನಿಮ್ಮ ಕಲ್ಯಾಣ ಆಗುತ್ತದೆ. ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಮಕ್ಕಳಿಗೆ ತಂದೆಯಿಂದ ಆಸ್ತಿ ಅವಶ್ಯವಾಗಿ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡಿದರೆ ಅವಶ್ಯವಾಗಿ ಆಸ್ತಿಯ ನೆನಪು ಬರುತ್ತದೆ. ಸತ್ಯುಗ ಹೊಸ ಜಗತ್ತಾಗಿದೆ. ಈ ಪತಿತ ಜಗತ್ತಿನ ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು. ಈಗ ನಾವು ಅಮರಪುರಿಗೆ ಹೋಗಬೇಕಾಗಿದೆ. ಅಮರನಾಥ ತಂದೆ ಪಾರ್ವತಿಯರಾದ ನಮಗೆ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ. ತೀರ್ಥಯಾತ್ರೆಗೆ ಎಷ್ಟೊಂದು ಜನ ಹೋಗುತ್ತಾರೆ. ಯಾತ್ರೆಯನ್ನು ಮಾಡುವುದಕ್ಕೋಸ್ಕರ ಅಮರನಾಥಕ್ಕೆ ಎಷ್ಟೊಂದು ಜನ ಹೋಗುತ್ತಾರೆ. ಅಮರನಾಥದಲ್ಲಿ ಏನೂ ಇಲ್ಲ, ಎಲ್ಲವೂ ಬರೀ ಸುಳ್ಳಿದೆ, ಮೋಸ ಇದೆ. ಈ ಜಗತ್ತಿನಲ್ಲಿ ಒಂದು ಕಣದಷ್ಟು ಸತ್ಯ ಇಲ್ಲ. ಗಾಯನ ಕೂಡ ಇದೆ, ಸುಳ್ಳು ಕಾಯ, ಸುಳ್ಳು ಮಾಯೆ ಎಂದು. ಇದಕ್ಕೂ ಅರ್ಥ ಇರಲೇಬೇಕು ತಾನೆ. ಇಲ್ಲಿ ಎಲ್ಲವೂ ಸುಳ್ಳಾಗಿದೆ. ಇದು ಜ್ಞಾನದ ಮಾತಾಗಿದೆ. ಗ್ಲಾಸಿಗೆ ಗ್ಲಾಸ್ ಎಂದು ಕರೆಯುವುದು ಸುಳ್ಳು ಎಂದು ತಿಳಿದುಕೊಳ್ಳಬೇಡಿ. ಇನ್ನು ಪರಮಾತ್ಮ ತಂದೆಯ ಬಗ್ಗೆ ಏನೆಲ್ಲ ಮಾತನ್ನು ಮಾತನಾಡುತ್ತಾರೋ ಅಲ್ಲಿ ಸುಳ್ಳನ್ನೇ ಮಾತನಾಡುತ್ತಾರೆ. ಸತ್ಯವನ್ನು ಹೇಳುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದು ಸತ್ಯ ಸತ್ಯ ಸತ್ಯನಾರಾಯಣನ ಕಥೆಯನ್ನು ಹೇಳುತ್ತಿದ್ದಾರೆ. ಅಸತ್ಯ ವಜ್ರ ಮುತ್ತುಗಳೂ ಕೂಡ ಇರುತ್ತದೆ. ಇಂದಿನ ಸಮಯದಲ್ಲಿ ಅಸತ್ಯದ ಶೋ ಬಹಳಷ್ಟು ಇದೆ. ಅಸತ್ಯ ವಸ್ತುವಿನ ಹೊಳಪು ಎಷ್ಟಿರುತ್ತದೆ ಅಂದರೆ ಸತ್ಯ ವಸ್ತುವಿಗಿಂತ ಅದು ಬಹಳ ಚೆನ್ನಾಗಿ ಕಾಣಿಸುತ್ತದೆ. ಅಸತ್ಯ ಕಲ್ಲುಗಳು ಮೊದಲು ಇರಲಿಲ್ಲ, ವಿದೇಶದಿಂದ ಈಗ ಅಂತಿಮ ಸಮಯದಲ್ಲಿ ಇಂತಹ ಅಸತ್ಯ ಕಲ್ಲುಗಳು ಬಂದಿದೆ. ಸತ್ಯ ವಸ್ತುವಿನ ಜೊತೆಗೆ ಇಂತಹ ಅಸತ್ಯ ವಸ್ತುವನ್ನು ಸೇರಿಸಿ ಬಿಡುತ್ತಾರೆ. ಆಗ ಯಾವುದು ಸತ್ಯ ವಸ್ತು ಯಾವುದು ಅಸತ್ಯ ವಸ್ತು ಎಂದು ಗೊತ್ತೇ ಆಗುವುದಿಲ್ಲ. ನಂತರ ಇಂತಹ ವಸ್ತುವನ್ನು ಕಂಡುಹಿಡಿಯುತ್ತಾರೆ. ಅದರ ಮೂಲಕ ಸತ್ಯ ವಸ್ತುವನ್ನು ಅಸತ್ಯ ವಸ್ತುವನ್ನು ಗುರುತಿಸಲು ಸಾಧ್ಯ ಆಗುತ್ತದೆ. ಈಗ ಅನೇಕ ಪ್ರಕಾರದ ಅಸತ್ಯ ಮುತ್ತುಗಳು ಕೂಡ ಬಂದಿದೆ. ಯಾವುದು ನಿಜವಾದ ಮುತ್ತು ಯಾವುದು ಅಸತ್ಯ ಮುತ್ತು ಎಂದು ಗೊತ್ತೇ ಆಗುವುದಿಲ್ಲ. ಈಗ ಮಕ್ಕಳಾದ ನಿಮಗೆ ಯಾವ ಮಾತಿನ ಸಂಶಯವೂ ಇಲ್ಲ. ಸಂಶಯ ಉಳ್ಳಂಥವರು ತಂದೆಯ ಬಳಿ ಬರುವುದೇ ಇಲ್ಲ.
ಪ್ರದರ್ಶನವನ್ನು ನೋಡಲು ಎಷ್ಟೊಂದು ಜನ ಬರುತ್ತಾರೆ. ತಂದೆ ಹೇಳುತ್ತಾರೆ, ಈಗ ನೀವು ದೊಡ್ಡ ದೊಡ್ಡ ಅಂಗಡಿಯನ್ನು ತೆರೆಯಬೇಕು, ಇದು ನಿಮ್ಮ ಸತ್ಯವಾದ ಅಂಗಡಿಯಾಗಿದೆ, ಇದೊಂದೇ ನಿಮ್ಮ ಸತ್ಯ ಅಂಗಡಿಯಾಗಿದೆ, ನೀವೀಗ ಸತ್ಯ ಅಂಗಡಿಯನ್ನು ತೆರೆಯುತ್ತೀರ. ದೊಡ್ಡ ದೊಡ್ಡ ಸನ್ಯಾಸಿಗಳ ಅಂಗಡಿ ದೊಡ್ಡ ದೊಡ್ಡ ಅಂಗಡಿಯಾಗಿರುತ್ತದೆ, ಅಲ್ಲಿಗೆ ದೊಡ್ಡ ದೊಡ್ಡ ಮನುಷ್ಯರು ಹೋಗುತ್ತಾರೆ. ಈಗ ನೀವು ಕೂಡ ದೊಡ್ಡ ಸೆಂಟರ್ ಅನ್ನು ತೆರೆಯಿರಿ. ಭಕ್ತಿ ಮಾರ್ಗದ ಸಾಮಗ್ರಿಗಳೇ ಬೇರೆ ಆಗಿದೆ. ಭಕ್ತಿ ಆದಿಯಿಂದಲೂ ನಡೆಯುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ. ಜ್ಞಾನದಿಂದ ಸದ್ಗತಿ ಸಿಗುತ್ತದೆ, ಅಂದರೆ ಹಗಲಿಗೆ ನೀವು ಹೋಗುತ್ತೀರ. ಸತ್ಯಯುಗದಲ್ಲಿ ನೀವು ಸಂಪೂರ್ಣ ನಿರ್ವಿಕಾರಿಗಳು, ವಿಶ್ವಕ್ಕೆ ಮಾಲೀಕರು ಆಗಿದ್ದೀರಿ. ಮನುಷ್ಯರಿಗೆ ಈ ಮಾತಿನ ಬಗ್ಗೆ ಗೊತ್ತೇ ಇಲ್ಲ. ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು. ಸೂರ್ಯವಂಶಿ ಚಂದ್ರವಂಶಿ ಮನೆತನ ಇತ್ತು, ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಮಕ್ಕಳು ಗೀತೆಯನ್ನು ಕೇಳಿದಿರಿ, ಕೊನೆಗೂ ಕೂಡ ಆ ದಿನ ಇಂದು ಬಂತು. ಸಂಗಮ ಯುಗದ ದಿನ ಬಂತು. ಈಗ ಪುನಃ ನಾವು ಬಂದು ಬೇಹದ್ದಿನ ತಂದೆಯ ಜೊತೆ ಮಿಲನವನ್ನು ಮಾಡುತ್ತಿದ್ದೇವೆ. ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಸತ್ಯಯುಗದಲ್ಲಿ ಎಂದೂ ಕೂಡ ಕೊನೆಗೂ ಆ ದಿನ ಇಂದು ಬಂತು ಎಂದು ಹೇಳುವುದಿಲ್ಲ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ನಾವು ಬಹಳಷ್ಟು ಬೆಳೆಯನ್ನು ಬೆಳೆಯುತ್ತೇವೆ, ಬಹಳಷ್ಟು ಧಾನ್ಯಗಳು ಸಿಗುತ್ತದೆ, ಈ ರೀತಿ ಆಗುತ್ತದೆ, ಆ ರೀತಿ ಆಗುತ್ತದೆ. ಗೌರ್ಮೆಂಟ್ನವರು ತಿಳಿದುಕೊಂಡಿದ್ದಾರೆ, ನಾವೀಗ ಸ್ವರ್ಗದಂತಹ ಜಗತ್ತನ್ನು ಸ್ಥಾಪನೆ ಮಾಡುತ್ತೇವೆ ಎಂದು. ಗೌರ್ಮೆಂಟ್ನವರು ತಿಳಿದುಕೊಂಡಿದ್ದಾರೆ, ವಿದ್ಯಾರ್ಥಿಗಳ ರಕ್ತ ಹೊಸ ರಕ್ತ ಆಗಿದೆ, ಅವರು ಸ್ವರ್ಗದಂತಹ ಜಗತ್ತನ್ನು ಸ್ಥಾಪನೆ ಮಾಡಲು ನಮಗೆ ಬಹಳಷ್ಟು ಸಹಯೋಗ ಕೊಡುತ್ತಾರೆ ಎಂದು. ಅದಕ್ಕೋಸ್ಕರ ಗೌರ್ಮೆಂಟ್ ವಿದ್ಯಾರ್ಥಿಗಳನ್ನು ತಯಾರು ಮಾಡಲು ಬಹಳಷ್ಟು ಪರಿಶ್ರಮ ಪಡುತ್ತದೆ. ಆದರೆ ಗೌರ್ಮೆಂಟ್ನವರಿಗೆ ಕಲ್ಲಿನಿಂದ ಹೊಡೆಯುವವರೂ ಕೂಡ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಎಲ್ಲಾದರೂ ಗಲಾಟೆ ಮಾಡುವ ಸಮಯ ಬಂದರೆ ಆ ಗಲಾಟೆಯಲ್ಲಿ ಎಲ್ಲರಿಗಿಂತ ಮುಂದೆ ವಿದ್ಯಾರ್ಥಿಗಳೇ ಇರುತ್ತಾರೆ. ಬಹಳಷ್ಟು ಬುದ್ಧಿವಂತರಾದಂತಹ ವಿದ್ಯಾರ್ಥಿಗಳು ಕೂಡ ಈ ರೀತಿ ಗಲಾಟೆಯನ್ನು ಮಾಡುತ್ತಾರೆ. ವಿದ್ಯಾರ್ಥಿಗಳ ರಕ್ತಕ್ಕೆ ಹೊಸ ರಕ್ತ ಎಂದು ಕರೆಯುತ್ತೇವೆ. ಈಗ ಇಲ್ಲಿ ಹೊಸ ರಕ್ತದ ಮಾತಿಲ್ಲ, ಅಲ್ಲಿ ರಕ್ತ ಸಂಬಂಧ ಇದೆ, ಇಲ್ಲಿ ನಿಮ್ಮ ಸಂಬಂಧ ಆತ್ಮಿಕ ಸಂಬಂಧ ಆಗಿದೆ. ಹೇಳುತ್ತಾರೆ, ಪರಮಾತ್ಮ ತಂದೆ, ನಾವು ನಿಮಗೆ 2 ತಿಂಗಳ ಮಗು ಆಗಿದ್ದೇವೆ ಎಂದು. ಕೆಲವು ಮಕ್ಕಳು ಆತ್ಮಿಕ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಾರೆ. ಈಶ್ವರೀಯ ಜನ್ಮದಿನವನ್ನು ನೀವೀಗ ಆಚರಣೆ ಮಾಡಿಕೊಳ್ಳಬೇಕು, ಶಾರೀರಿಕ ಜನ್ಮದಿನವನ್ನು ಕ್ಯಾನ್ಸಲ್ ಮಾಡಿಬಿಡಬೇಕು. ಈಶ್ವರೀಯ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡು ನೀವು ಬ್ರಾಹ್ಮಣರಿಗೆ ಊಟ ಮಾಡಿಸುತ್ತೀರ. ಅಂದ ಮೇಲೆ ಈಶ್ವರೀಯ ಜನ್ಮದಿನವನ್ನು ಇಲ್ಲಿ ನೀವು ಬಾಬಾರವರ ಮನೆಯಲ್ಲಿ ಆಚರಣೆ ಮಾಡಿಕೊಳ್ಳಬೇಕು. ಜಗತ್ತಿನಲ್ಲಿ ನೀವು ಅಸುರಿ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತೀರಾ? ಇದು ಈಶ್ವರೀಯ ಜನ್ಮ ಆಗಿದೆ, ಅದು ಅಸುರಿ ಜನ್ಮ ಆಗಿದೆ. ಆ ಜನ್ಮಕ್ಕೂ ಈ ಜನ್ಮಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಆದರೆ ತಂದೆಯ ಬಗ್ಗೆ ನಿಶ್ಚಯ ಇದ್ದಾಗ ಮಾತ್ರ ಈಶ್ವರೀಯ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳಲು ಸಾಧ್ಯ. ಈ ರೀತಿ ಕೂಡ ಆಗಬಾರದು. ಈಶ್ವರೀಯ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡು ನಂತರ ಅಸುರಿ ಜನ್ಮ ಉಳ್ಳವರಾಗಿ ಬಿಡಬಾರದು. ಈ ರೀತಿ ಕೂಡ ಆಗುತ್ತದೆ. ಈಶ್ವರೀಯ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಾ ಮಾಡಿಕೊಳ್ಳುತ್ತಾ ತಂದೆಯ ಕೈಯನ್ನು ಬಿಟ್ಟು ಹೋಗಿ ಬಿಡುತ್ತಾರೆ. ಇಂದಿನ ಜಗತ್ತಿನಲ್ಲಿ ಈ ಸಮಯದಲ್ಲಿ ಮದುವೆಯ ದಿನವನ್ನು ಕೂಡ ಆಚರಣೆ ಮಾಡಿಕೊಳ್ಳುತ್ತಾರೆ. ಮದುವೆಯ ದಿನವನ್ನು ಒಳ್ಳೆಯ ಶುಭ ಕಾರ್ಯ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಮದುವೆಯ ದಿನ ಅಂದರೆ ನರಕಕ್ಕೆ ಹೋಗುವ ದಿನ, ನರಕಕ್ಕೆ ಹೋಗುವ ದಿನವನ್ನು ಕೂಡ ಆಚರಣೆ ಮಾಡಿಕೊಳ್ಳುತ್ತಾರೆ. ಇದು ಆಶ್ಚರ್ಯದ ಮಾತಾಗಿದೆ. ತಂದೆ ಕುಳಿತು ಈ ಎಲ್ಲಾ ಮಾತಿನ ಬಗ್ಗೆ ನಮಗೆ ತಿಳಿಸುತ್ತಿದ್ದಾರೆ. ಈಗ ನೀವು ಈಶ್ವರೀಯ ಜನ್ಮದಿನವನ್ನು ಬ್ರಾಹ್ಮಣ ಆತ್ಮರ ಜೊತೆಗೆ ಆಚರಣೆ ಮಾಡಿಕೊಳ್ಳಬೇಕು. ನಾವೀಗ ಶಿವತಂದೆಗೆ ಮಕ್ಕಳಾಗಿದ್ದೇವೆ, ನಾವೀಗ ನಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದೇವೆ. ಅಂದ ಮೇಲೆ ಶಿವತಂದೆಯ ನೆನಪು ನಮಗೆ ಇರುತ್ತದೆ. ಈಗ ಮಕ್ಕಳಿಗೆ ನಿಶ್ಚಯ ಬುದ್ಧಿ ಇದೆ. ನಾವೀಗ ಈಶ್ವರೀಯ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳಬೇಕು. ಆ ಅಸುರಿ ಜನ್ಮವನ್ನು ನಾವೀಗ ಮರೆತು ಬಿಟ್ಟಿದ್ದೇವೆ. ಪರಮಾತ್ಮ ತಂದೆ ಈಗ ನಮಗೆ ಸಲಹೆಯನ್ನು ಕೊಡುತ್ತಿದ್ದಾರೆ. ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳಂತಹ ಆತ್ಮರಾಗಿದ್ದರೆ ಈಶ್ವರೀಯ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಾರೆ. ಈಗ ನಾನು ಶಿವತಂದೆಗೆ ಮಗು ಆಗಿದ್ದೇನೆ, ಶಿವತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ತಿಳಿದುಕೊಂಡಾಗ ಅಂತಮತಿ ಸೋಗತಿ ಆಗುತ್ತದೆ. ಶಿವತಂದೆ ಒಬ್ಬರೇ ನನ್ನವರು ಎಂದು ತಿಳಿದುಕೊಂಡು ಶಿವತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಬೇಕು. ಯಾರು ಶಿವತಂದೆಯ ನೆನಪಿನಲ್ಲಿ ಸಾಯುತ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಸುಖ ಸಿಗುತ್ತದೆ, ಅವರ ಜನ್ಮ ಕೂಡ ಶ್ರೇಷ್ಠ ಜನ್ಮ ಆಗಿರುತ್ತದೆ. ಇಲ್ಲದಿದ್ದರೆ ಜಗತ್ತಿನಲ್ಲಿ ಗ್ರಂಥದಲ್ಲಿ ಗಾಯನವನ್ನು ಮಾಡುತ್ತಾರೆ. ಸ್ತ್ರೀಯ ನೆನಪಿನಲ್ಲಿ ಯಾರು ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ವೈಶ್ಯರಾಗುತ್ತಾರೆ ಎಂದು ಗ್ರಂಥದಲ್ಲಿ ಇದೆ. ಪುನಃ ಜನ ಹೇಳುತ್ತಾರೆ, ಅಂತಿಮ ಸಮಯದಲ್ಲಿ ಗಂಗಾ ನದಿಯ ದಡದಲ್ಲಿ ಇರಬೇಕು ಎಂದು. ಇದೆಲ್ಲವೂ ಭಕ್ತಿ ಮಾರ್ಗದ ಮಾತಾಗಿದೆ.
ನೀವು ಶರೀರವನ್ನು ತ್ಯಾಗ ಮಾಡುವ ಸಮಯದಲ್ಲಿ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಎಂದು ತಂದೆ ಹೇಳುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ತಂದೆಯ ನೆನಪು ಮತ್ತು ಚಕ್ರದ ನೆನಪಿರಬೇಕು. ಯಾರು ಪುರುಷಾರ್ಥವನ್ನು ಮಾಡುತ್ತಾರೋ ಅವರಿಗೆ ಅಂತಿಮ ಸಮಯದಲ್ಲಿ ತಂದೆಯ ನೆನಪಿರುತ್ತದೆ. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ಏಕೆಂದರೆ ಈಗ ಮಕ್ಕಳಾದ ನೀವು ಅಶರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು. ಇಲ್ಲಿ ನಾವು ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗಿದ್ದೇವೆ. ಈಗ ಪುನಃ ಸತೋ ಪ್ರಧಾನ ಆಗಬೇಕು. ಮೊದಲು ಆತ್ಮ ಪವಿತ್ರ ಇತ್ತು. ಈ ಸಮಯದಲ್ಲಿ ಆತ್ಮ ಅಪವಿತ್ರ ಆಗಿದೆ. ಅಪವಿತ್ರ ಆತ್ಮಕ್ಕೆ ಪವಿತ್ರ ಶರೀರ ಸಿಗಲು ಹೇಗೆ ಸಾಧ್ಯ? ಪರಮಾತ್ಮ ತಂದೆ ಬಹಳ ಒಳ್ಳೆಯ ಉದಾಹರಣೆಯನ್ನು ಹೇಳುತ್ತಾರೆ. ಅಪವಿತ್ರ ಆತ್ಮಕ್ಕೆ ಪವಿತ್ರ ಶರೀರ ಸಿಗಲು ಸಾಧ್ಯ ಇಲ್ಲ ಎಂದು. ಬ್ರಹ್ಮಾ ತಂದೆ ಕೂಡ ಬಹಳ ಒಳ್ಳೆಯ ಉದಾಹರಣೆಯನ್ನು ತಿಳಿಸುತ್ತಾರೆ. ಏಕೆಂದರೆ ಬ್ರಹ್ಮಾ ತಂದೆ ಸ್ವಯಂ ಆಭರಣದ ವ್ಯಾಪಾರಿ ಆಗಿದ್ದರು. ಬ್ರಹ್ಮಾ ತಂದೆ ಹೇಳುತ್ತಾರೆ, ಕಲ್ಮಶವನ್ನು ಆಭರಣದಲ್ಲಿ ಸೇರಿಸುವುದಿಲ್ಲ, ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸುತ್ತಾರೆ. ಮೊದಲು 24 ಕ್ಯಾರೆಟ್ನ ಚಿನ್ನ ಇರುತ್ತದೆ, ನಂತರ ಅದನ್ನು 22 ಕ್ಯಾರೆಟ್ನ ಚಿನ್ನವನ್ನಾಗಿ ಮಾಡಬೇಕು ಅಂದರೆ ಅಲ್ಲಿ ಬೆಳ್ಳಿಯ ಕಲ್ಮಶವನ್ನು ಸೇರಿಸುತ್ತಾರೆ. ಈಗಂತೂ ಸತ್ಯ ಚಿನ್ನ ಇಲ್ಲವೇ ಇಲ್ಲ, ಈಗ ಚಿನ್ನವೇ ಇಲ್ಲ. ಗೌರ್ಮೆಂಟ್ನವರು ಜನರಿಂದ ಚಿನ್ನವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಈ ಸಮಯದಲ್ಲಿ ನೋಟನ್ನು ನೋಡಿ ಹೇಗೆ ತಯಾರು ಮಾಡುತ್ತಿದ್ದಾರೆ. ಪೇಪರ್ ಕೂಡ ಇಲ್ಲ. ಮಕ್ಕಳಿಗೆ ಗೊತ್ತಿದೆ, ಕಲ್ಪಕಲ್ಪವು ಇದೇ ರೀತಿ ಆಗುತ್ತದೆ. ಪ್ರತಿಯೊಬ್ಬರನ್ನು ಗೌರ್ಮೆಂಟ್ ಸಂಪೂರ್ಣವಾಗಿ ಚೆಕ್ ಮಾಡುತ್ತದೆ. ಪ್ರತಿಯೊಬ್ಬರ ಲಾಕರ್ಸ್ ಅನ್ನು ಕೂಡ ಗೌರ್ಮೆಂಟ್ನವರು ಬಂದು ಓಪನ್ ಮಾಡಿಸುತ್ತಾರೆ. ಪ್ರತಿಯೊಬ್ಬರನ್ನು ಚೆಕ್ ಮಾಡುತ್ತಾರೆ. ಅವರ ಬಳಿ ಹಣ ಇದ್ದರೆ ಗೌರ್ಮೆಂಟ್ ಅದನ್ನು ತೆಗೆದುಕೊಂಡು ಹೋಗುತ್ತದೆ. ಚಿನ್ನ ಇದ್ದರೆ ಅದನ್ನು ಕೂಡ ತೆಗೆದುಕೊಂಡು ಹೋಗುತ್ತದೆ. ಗಾಯನ ಕೂಡ ಇದೆ. ಕೆಲವರದ್ದು ಮಣ್ಣು ಪಾಲಾಗುತ್ತದೆ, ಇನ್ನು ಕೆಲವರದ್ದು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತದೆ, ಇನ್ನು ಕೆಲವರದ್ದನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ ಎಂದು. ಈಗ ಮಕ್ಕಳಿಗೆ ಗೊತ್ತಿದೆ, ಇದೆಲ್ಲವೂ ಆಗಲೇಬೇಕು. ಅದಕ್ಕೋಸ್ಕರ ನಿಮ್ಮ ಬ್ಯಾಗೇಜ್ ಅನ್ನು ಭವಿಷ್ಯಕ್ಕೋಸ್ಕರ ನೀವು ತಯಾರು ಮಾಡಿಕೊಳ್ಳುತ್ತಿದ್ದೀರಾ. ಬೇರೆ ಯಾರಿಗೂ ಈ ಮಾತಿನ ಬಗ್ಗೆ ಗೊತ್ತೇ ಇಲ್ಲ. 21 ಜನ್ಮಕ್ಕೋಸ್ಕರ ನೀವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಎಂದು ಬೇರೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಹಣದಿಂದ ನೀವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ, ನಂತರ ಆ ಸ್ವರ್ಗದಲ್ಲಿ ನೀವೇ ನಿವಾಸವನ್ನು ಮಾಡುತ್ತೀರಾ. ಈಗ ಮಕ್ಕಳಾದ ನೀವು ಸ್ವಯಂ ಪುರುಷಾರ್ಥವನ್ನು ಮಾಡಿ ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುತ್ತೀರಾ. ಬಡವರ ಬಂಧು ಆಗಿರುವ ಪರಮಾತ್ಮ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ನಮ್ಮನ್ನು ಮಾಡಲು ಬಂದಿದ್ದಾರೆ. ಆದರೆ ಶಿಕ್ಷಣವನ್ನು ಓದುವುದರಿಂದ ನಾವು ಸ್ವರ್ಗಕ್ಕೆ ಮಾಲೀಕರಾಗಲು ಸಾಧ್ಯ. ಕೃಪೆ ಅಥವಾ ಆಶೀರ್ವಾದದಿಂದ ಸ್ವರ್ಗಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ. ಟೀಚರ್ನ ಕರ್ತವ್ಯ ಆಗಿದೆ ಓದಿಸುವುದು. ಓದಿಸುವುದು ಟೀಚರ್ನ ಧರ್ಮ ಆಗಿದೆ. ಇಲ್ಲಿ ಕೃಪೆಯ ಮಾತಿಲ್ಲ. ಗೌರ್ಮೆಂಟ್ನವರಿಂದ ಟೀಚರ್ಗೆ ಸಂಬಳ ಸಿಗುತ್ತದೆ, ಅಂದ ಮೇಲೆ ಟೀಚರ್ ಅವಶ್ಯವಾಗಿ ಓದಿಸುತ್ತಾರೆ. ಇಲ್ಲಿ ನಿಮಗೆ ಎಷ್ಟು ದೊಡ್ಡ ಬಹುಮಾನ ಸಿಗುತ್ತಾ ಇದೆ. ನೀವು ಪದುಮಾ ಪದಂಪತಿಗಳಾಗುತ್ತೀರಾ. ಕೃಷ್ಣನ ಕಾಲಿನಲ್ಲಿ ಪದುಮದ ಸಂಕೇತವನ್ನು ತೋರಿಸುತ್ತಾರೆ. ನೀವೀಗ ತಂದೆಯ ಬಳಿ ಬಂದಿರುವುದೇ ಭವಿಷ್ಯದಲ್ಲಿ ಪದಂಪತಿ ಆಗಲು. ನೀವೀಗ ಬಹಳಷ್ಟು ಸುಖಿಗಳು, ಶ್ರೀಮಂತರು, ಅಮರರು ಆಗುತ್ತೀರಾ. ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಈ ಮಾತನ್ನು ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಈಗ ನಿಮ್ಮ ಆಯಸ್ಸು ಪೂರ್ಣ ಆಗುತ್ತಾ ಇದೆ. ನೀವೀಗ ಅಮರರಾಗುತ್ತೀರಾ. ಪಾಂಡವರ ಚಿತ್ರವನ್ನು ಎಷ್ಟು ಉದ್ದ ಎಷ್ಟು ಅಗಲ ತೋರಿಸುತ್ತಾರೆ. ಪಾಂಡವರು ಇಷ್ಟು ಎತ್ತರ ಇದ್ದರು ಎಂದು ತಿಳಿದುಕೊಂಡಿದ್ದಾರೆ. ಈಗ ಪಾಂಡವರಂತೂ ನೀವೇ ಆಗಿದ್ದೀರಾ. ಅವರು ಹೇಳುತ್ತಿರುವ ಮಾತಿಗೂ ನಿಮ್ಮ ಮಾತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಇಷ್ಟು ಎತ್ತರ ಇಷ್ಟು ಅಗಲ ಇರುವ ಮನುಷ್ಯರು ಯಾರೂ ಇರುವುದಿಲ್ಲ. ಮನುಷ್ಯರು 6 ಅಡಿ ಎತ್ತರ ಇರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲು ಶಿವನ ಭಕ್ತಿಯನ್ನು ಮಾಡುತ್ತಾರೆ. ಆಗ ದೊಡ್ಡ ಶಿವಲಿಂಗವನ್ನು ನಿರ್ಮಾಣ ಮಾಡುವುದಿಲ್ಲ, ಸಣ್ಣ ಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ. ಮೊದಲು ಶಿವನ ಅವ್ಯಭಿಚಾರಿ ಭಕ್ತಿ ನಡೆಯುತ್ತದೆ, ನಂತರ ದೇವತೆಗಳ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ. ಆಗ ದೇವತೆಗಳ ದೊಡ್ಡ ದೊಡ್ಡ ಚಿತ್ರಗಳನ್ನು ನಿರ್ಮಾಣ ಮಾಡುತ್ತಾರೆ. ಪಾಂಡವರ ದೊಡ್ಡ ದೊಡ್ಡ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಪೂಜೆಯನ್ನು ಮಾಡುವುದಕ್ಕೋಸ್ಕರ ಎಲ್ಲರ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. 12 ತಿಂಗಳಿಗೆ ಒಂದು ಬಾರಿ ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ. ಜಗದಂಬೆಯ ಪೂಜೆಯನ್ನು ಪ್ರತಿದಿನ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನಿಮ್ಮ ಪೂಜೆ ಡಬ್ಬಲ್ ರೂಪದಲ್ಲಿ ನಡೆಯುತ್ತದೆ. ಈಗ ಆತ್ಮದ ರೂಪದಲ್ಲೂ ನಿಮ್ಮ ಪೂಜೆ ನಡೆಯುತ್ತದೆ, ದೇವತಾ ರೂಪದಲ್ಲೂ ನಿಮ್ಮ ಪೂಜೆ ನಡೆಯುತ್ತದೆ. ನನ್ನ ಪೂಜೆ ಕೇವಲ ಆತ್ಮದ ರೂಪದಲ್ಲಿ ಅಂದರೆ ಲಿಂಗದ ರೂಪದಲ್ಲಿ ನಡೆಯುತ್ತದೆ. ನಿಮ್ಮ ಪೂಜೆ ಸಾಲಿಗ್ರಾಮದ ರೂಪದಲ್ಲೂ ನಡೆಯುತ್ತದೆ, ದೇವತೆಯ ರೂಪದಲ್ಲೂ ನಿಮ್ಮ ಪೂಜೆ ನಡೆಯುತ್ತದೆ. ರುದ್ರ ಯಜ್ಞವನ್ನು ರಚನೆ ಮಾಡಿದಾಗ ಎಷ್ಟೊಂದು ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡುತ್ತಾರೆ. ಅಂದ ಮೇಲೆ ದೊಡ್ಡವರು ಯಾರಾದರೂ
ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ನಮಸ್ಕಾರವನ್ನು ಮಾಡುತ್ತಿದ್ದಾರೆ. ತಂದೆ ಮಕ್ಕಳಿಗೆ ಎಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ರಹಸ್ಯದ ಮಾತನ್ನು ತಿಳಿಸುತ್ತಿದ್ದಾರೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು. ಭಗವಂತ ನಮಗೆ ಓದಿಸುತ್ತಿದ್ದಾರೆ, ನಮ್ಮನ್ನು ದೇವಿ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ. ಅಂದ ಮೇಲೆ ನೀವು ಪರಮಾತ್ಮ ತಂದೆಗೆ ಎಷ್ಟೊಂದು ಧನ್ಯವಾದವನ್ನು ಹೇಳಬೇಕು. ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಿಮಗೆ ಒಳ್ಳೆಯ ಕನಸು ಬೀಳುತ್ತದೆ. ತಂದೆಯ ನೆನಪಿನಲ್ಲಿ ಮಲಗಿದರೆ ಸಾಕ್ಷಾತ್ಕಾರ ಕೂಡ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂನ ಈಶ್ವರೀಯ ಆತ್ಮಿಕ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳಬೇಕು. ಆತ್ಮಿಕ ಸಂಬಂಧವನ್ನು ಇಟ್ಟುಕೊಳ್ಳಬೇಕು, ರಕ್ತ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ಅಸುರಿ ಶಾರೀರಿಕ ಜನ್ಮದಿನವನ್ನು ಕ್ಯಾನ್ಸಲ್ ಮಾಡಿಕೊಳ್ಳಬೇಕು. ಈಗ ಆ ಅಸುರಿ ಶಾರೀರಿಕ ಜನ್ಮದಿನ ಕೂಡ ನಿಮಗೆ ನೆನಪಿಗೆ ಬರಬಾರದು. ಸೆಕೆಂಡ್ ಪಾಯಿಂಟ್, ಸ್ವಯಂನ ಬ್ಯಾಗೇಜ್ ಅನ್ನು ಭವಿಷ್ಯಕ್ಕೋಸ್ಕರ ತಯಾರು ಮಾಡಿಕೊಳ್ಳಬೇಕು. ಸ್ವಯಂನ ಹಣವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಸಫಲ ಮಾಡಬೇಕು. ಸ್ವಯಂನ ಪುರುಷಾರ್ಥದಿಂದ ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು. ವರದಾನ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿ ಸೆಕೆಂಡ್ನಲ್ಲಿ ಅಶರೀರಿ ಸ್ಥಿತಿಯ ಅನುಭವ ಮಾಡುವಂತಹ ಪ್ರೀತಿ ಬುದ್ಧಿ ಉಳ್ಳವರಾಗಿ. ಎಲ್ಲಿ ಪ್ರಭು ಪ್ರೀತಿ ಇದೆಯೋ ಅಲ್ಲಿ ಅಶರೀರಿ ಆಗುವುದು ಒಂದು ಸೆಕೆಂಡ್ನ ಆಟದ ಸಮಾನ ಆಗಿದೆ. ಹೇಗೆ ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಅಂಧಕಾರ ಸಮಾಪ್ತಿಯಾಗುತ್ತದೆ, ಅದೇ ರೀತಿ ಪ್ರೀತಿ ಬುದ್ಧಿ ಉಳ್ಳವರಾಗಿ ಸ್ಮೃತಿ ಅನ್ನುವ ಸ್ವಿಚ್ ಅನ್ನು ಆನ್ ಮಾಡಿ ಆಗ ದೇಹ ಮತ್ತು ದೇಹದ ಜಗತ್ತಿನ ಸ್ಮೃತಿಯ ಸ್ವಿಚ್ ಆಫ್ ಆಗಿ ಬಿಡುತ್ತದೆ. ಇದು ಸೆಕೆಂಡ್ನ ಆಟ ಆಗಿದೆ. ಮುಖದಿಂದ ಬಾಬಾ ಎಂದು ಹೇಳಲು ಸಮಯ ಬೇಕಾಗುತ್ತದೆ, ಆದರೆ ಸ್ಮೃತಿಯಲ್ಲಿ ತಂದುಕೊಳ್ಳಲು ಸಮಯ ಬೇಕಾಗುವುದಿಲ್ಲ. ಬಾಬಾ ಅನ್ನುವ ಶಬ್ದ ಹಳೆಯ ಜಗತ್ತನ್ನು ಮರೆಸುವಂತಹ ಆತ್ಮಿಕ ಬಾಂಬ್ ಆಗಿದೆ. ಶ್ಲೋಗನ್, ದೇಹಾಭಿಮಾನದ ಮಣ್ಣಿನ ಹೊರೆಯಿಂದ ದೂರ ಆಗಿ ಆಗ ಡಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಸೂಕ್ಷ್ಮ ದೇವತೆಗಳಾಗಿ ಬಿಡುತ್ತೀರಾ. ಒಳ್ಳೆಯದು. ಓಂ ಶಾಂತಿ.